ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಮೇಘಾರ್ಜುನ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಹಬ್ಬಗಳು ಬಂದ್ರ ಮೇಲೆ ಒಂದು ಹಬ್ಬ ಬರ್ತಾ ಇದೆ. ವರಮಹಾಲಕ್ಷ್ಮಿ ಆಯಿತು, ಕೃಷ್ಣ ಜನ್ಮಾಷ್ಟಮಿ ಆಯಿತು, ಈಗ ಗಣೇಶನ ಹಬ್ಬ, ಆಮೇಲೆ ಮುಂದೆ ದಸರಾ, ದೀಪಾವಳಿ ಎಲ್ಲ ಬರ್ತಾ ಇದೆ. ಸೊ ಹಾಗಾಗಿ ಒಂದು ಬ್ಯೂಟಿಫುಲ್ಲಾಗಿ ಸಿಂಪಲ್ಲಾಗಿ ಸಾವಂತಿಗೆ ಹೂವು ಮತ್ತು ರೋಸಿಂದ ಒಂದು ಹಾರ, ಸ್ವಲ್ಪ ದಪ್ಪಗೆ ದುಂಡಗೆ ಚೆನ್ನಾಗಿ ಕಾಣಿಸ್ಬೇಕು ಆ ಥರ ಒಂದು ಹಾರ ನೀವು ಕಳ್ಸಿಕ್ಕಾದ್ರೂ ಹಾಕೋಬೋದು, ಫೋಟೋಗಾದ್ರೂ ಹಾಕ್ಬೋದು, ಇಲ್ಲ ಗಣೇಶನಿಗೆ ವಿಗ್ರಹಗಾದರೂ ಹಾಕ್ಬೋದು. ಈಗ ಗಣೇಶನ ಹಬ್ಬ ಬರ್ತಾ ಇದೆ, ಸೊ ಹಾಗಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮನೇಲಿ ನೀವು ಹೂವಿನ ಹಾರ ಹೇಗೆ ಕಟ್ತೀರಾ, ಅಂಗಡಿಲಿ ಹೇಗೆ ಸಿಗುತ್ತೆ, ಅದೇ ಥರ ಮನೇಲಿ ಹೇಗೆ ಈಸಿಯಾಗಿ ಮಾಡ್ಕೋಬೋದು ಅಂತ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಟ್ತಾ ಇದ್ದೀನಿ ನಾನು. ಅತ್ತ ಇತ್ತ ಸಾವಂತಿಗೆನ ಹಾಕಿಬಿಟ್ಟು ಒಂದು ಗಂಟೆ ಹಾಕಿ, ಒಂದಲ್ದಿರೆ ಎರಡು ಗಂಟೆ ಹಾಕಿ, ಇನ್ನೂ ಅದು ಸೆಕ್ಯೂರ್ ಆಗಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನೆಕ್ಸ್ಟ್ ಅದ್ರ ಮಧ್ಯೆ ಒಂದು ರೋಸ್ನ, ಅತ್ತ ಇತ್ತ ಇಕ್ಕಿದ ಸಾವಂತಿಗೆ ಹೂವು ಮಧ್ಯೆ ರೋಸ್ನ ಇಟ್ಟರೆ ಅದೊಂದು ಸೂಪರಾಗಿರೋ, ಆ ಕಡೆ ಈ ಕಡೆ ಕವರ್ ಆಗಿ ಒಂದು ಮಧ್ಯೆ ರೋಸ್ ಇಟ್ಟಾಗ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಎಲ್ಲವಾಗೂ ಪ್ಲೇವುಡಲ್ಲಿ ಮಳೆನ ಹಾಕ್ಕೊಂಡು ಆ ಥರದ್ರಲ್ಲಿ ಹೂವು ಕಟ್ಟೋದನ್ನ ತೋರಿಸ್ತಾ ಇದ್ದೆ. ಇವತ್ತು ಯಾಕೆ ಈ ಥರ ತೋರಿಸ್ತಾ ಇದ್ದೀನಿ ಅಂತಂದರೆ, ನೀವು ಎಲ್ಲಿ ಬೇಕಾದರೂ ಕಟ್ಕೊಂಡು ಈ ಥರ ಹೂವು ಕಟ್ಬೋದು ಈಸಿಯಾಗಿ. ಆ ಥರ ಪ್ಲೇವುಡ್ಡೇ ಬೇಡ, ಅದಕ್ಕೋಸ್ಕರ ನಾನು ಈ ಥರ ಮಂಚಕ್ಕೆ ಕಟ್ಕೊಂಡಿದ್ದೀನಿ. ನಾನು ನೀವು ಕಿಟಕಿಗಾದರೂ ಕಟ್ಕೋಬೋದು, ಯಾವುದನ್ನು ವೆಯ್ಟ್ ತಡೆಯುತ್ತೋ ಅದಕ್ಕೆ ಯಾವುದಕ್ಕೆ ಬೇಕಾದರೂ ಕಟ್ಕೋಬೋದು. ಸೊ ಈಸಿಯಾಗಿಯೇ ಮಾಡ್ಕೋಬೋದು, ಪ್ಲೇವುಡ್ ಏನು ಅವಶ್ಯಕತೆ ಇಲ್ಲ. ಇನ್ನು ತುಂಬ ವೆರೈಟೀಸ್ ಕಟ್ಕೋಬೋದು ಹೂವನ್ನು. ಸ್ವಲ್ಪ ಇನಿಷಿಯಲಿ ಸ್ಟಾರ್ಟಿಂಗು ಕೈಯಲ್ಲಿ ಹಿಡ್ಕೋಬೇಕಾಗುತ್ತೆ, ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಅದಾದಮೇಲೆ ಹೂವು ಸ್ವಲ್ಪ ಕಟ್ತಾ ಕಟ್ತಾ ಹೋದರೆ ತುಂಬ ಈಸಿ ಆಗುತ್ತೆ. ಸೊ ಆ ಹೂವನ್ನೇ ಭಾರ ಎಲ್ಲ ಹಿಡ್ಕೊಳುತ್ತಲ್ವ, ಹಾಗಾಗಿ ನೀವು ಆರಾಮಾಗಿ ಕಟ್ಕೊಂಡು ಹೋಗ್ಬೋದು. ಇನಿಷಿಯಲಾಗಿ ಸ್ವಲ್ಪ ಗಂಟು ಹಾಕ್ಕೊಳ್ಳೋಕ್ಕೆಲ್ಲ ನೋಡಿ, ನನಗೆ ಸ್ವಲ್ಪ ಅಂದರೆ ಯಾರಾದರೂ ಇಟ್ಕೊಂಡಿದ್ರೆ ಚೆನ್ನಾಗಿರೋದು ಅಂತ ಅನಿಸುತ್ತಲ್ಲ, ಆ ಥರ ಆಗ್ತಾಯಿದೆ. ಅದಾದಮೇಲೆ ಸರಿ ಹೋಗುತ್ತೆ, ನೋ ಪ್ರಾಬ್ಲಮ್. ಆದಷ್ಟು ಎರಡು ಗಂಟೆ ಹಾಕಿದ್ರೆ ಚೆನ್ನಾಗಿರುತ್ತೆ, ತುಂಬ ನೀಟಾಗಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಒಂದು ಗಂಟೆ ಇದ್ದರೆ ಸ್ವಲ್ಪ ಲೂಸ್ ಆಗಬಹುದು, ಸೊ ಹಾಗಾಗಿ ನಾನು ಎರಡೆರಡು ಗಂಟೆ ಹಾಕ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು ಗಂಟೆ ಹಾಕೋದ್ರಿಂದ ಏನು ಉಪಯೋಗ ಅಂತಂದರೆ, ಒಂದು ಸ್ಪೇಸ್ ಕ್ರಿಯೇಟ್ ಆಗುತ್ತೆ ಅಲ್ಲಿ, ಒಂದು ಹೂವಿಗೆ ಇನ್ನೊಂದು ಹೂವಿಗೆ ಸ್ಪೇಸ್ ಕ್ರಿಯೇಟ್ ಆಗುತ್ತೆ. ನೀವು ಆದಷ್ಟು ಹುಲ್ಲನ್ನು ಆ ಥರ, ಇಲ್ಲಾಂದರೆ ಒಂದು 4-5 ಎಳೆ ದಾರ, ಸ್ವಲ್ಪ ದಾರ ದಪ್ಪದಾಗಿ ತೊಗೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಸಣ್ಣ ದಾರದಕ್ಕಿಂತ. ಹೂವು ಹೇಗೆ ಹೇಗೆ ಅಲ್ಲಾಡ್ತಾ ಇದೆ ಅಥವಾ ಆ ಕಡೆ ಈ ಕಡೆ ಜರುಗ್ತಾ ಇದೆ ಅನ್ನೋದನ್ನೆಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನೀವು ಆರಾಮಾಗಿ ನಿಂಬಾಡಿ ನೀವು ಕಟ್ಕೊಂಡು ಹೋಗಿ, ಆಮೇಲೆ ಆ ಹೂವನ್ನೆಲ್ಲ ನೀಟಾಗಿ ಜೋಡಿಸ್ಕೋಬೋದು, ತಲೆ ಕೆಡಿಸ್ಕೊಳ್ಳೋದು ಬೇಡ. ಸೈಜ್ ನಿಮಗೆ ಎಷ್ಟು ಬೇಕೋ ಅಷ್ಟು ದಾರನ ನೀವು ಲೆಂತ್ನ ತೊಗೋಬೋದು. ನಾನಿಲ್ಲಿ ಆಲ್ಮೋಸ್ಟ್ ಚಿಕ್ಕದಾಗಿ ಒಂದು ಮೊಳ ಆಗೋಷ್ಟು ಮಾತ್ರ ತೊಗೊಂಡಿದ್ದೀನಿ. ಸೊ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನೀವು ತೊಗೋಬೋದು, ಸೈಜು ಅಷ್ಟುದ ದಾರ ಬಿಟ್ಕೊಂಡ್ರೆ ಆಗತ್ತೆ. ತೊಟ್ಕೊಳ್ಳಿ, ಏನಾದರೂ ಉದ್ದ ಇದ್ದರೆ ಆದಷ್ಟು ಕಟ್ ಮಾಡ್ಕೊಳ್ಳಿ, ಸೊ ದಟ್ ಆ ಕಡೆ ಈ ಕಡೆ ಬರೋದು ತಪ್ಪುತ್ತೆ, ಮತ್ತು ಕಾಣಿಸಲ್ಲ ನೀಟಾಗಿ ಕಾಣಿಸ್ಬೇಕು ಅಂತಂದರೆ ತೊಟ್ಟೇನಾದರೂ ಇದ್ದರೆ ಕಟ್ ಮಾಡ್ಕೊಳ್ಳಿ. ರೋಸ್ ಹೂವಿಂದೇನು ಕಟ್ ಮಾಡೋ ಅವಶ್ಯಕತೆ ಇಲ್ಲ, ಅದು ಕೆಳಗೆ ಹೋಗುತ್ತೆ. ಸಾವಂತಿಗೆ ಹೂವಿಂದ ಕಟ್ ಮಾಡ್ಕೊಳ್ಳಿ.
ಈಗ ನಿಧಾನಕ್ಕೆ ಹೂವನ್ನು ಅದರಿಂದ ರಿಮೂವ್ ಮಾಡಿಕೊಂಡು ಅದಕ್ಕೆ ಒಂದು 2-3 ಗಂಟೆ ಹಾಕೊಂಡ್ರೆ ನೀಟಾಗಿ ಸೆಕ್ಯೂರ್ ಆಗುತ್ತೆ, ಹೂವುಗಳೆಲ್ಲ ಏನು ಬೀಳೋಲ್ಲ. ಆಲ್ರೆಡಿ ನಾವು ಗಂಟೆ ಹಾಕಿರ್ತೀವಿ, ಈ ಗಂಟೇನ ಅವಶ್ಯಕತೆ ಇಲ್ಲ. ಬಟ್ ಎನಿವೇ ಎಮರ್ಜೆನ್ಸಿಗೋಸ್ಕರ ಗಂಟೆ ಹಾಕೊಂಡ್ರೆ ಆಯಿತು. ಈಗ ಹೂವನ್ನು ನೀಟಾಗಿ ಒಂದೊಂದೇ ಹೇಗಿರುತ್ತೆ ಅದನ್ನು ನೀಟಾಗಿ ಜಾಗಗಳಿಗೆ ಸೇರಿಸ್ಕೊಳ್ಳಿ ಅಥವಾ ನೀಟಾಗಿ ಅಲೈನ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಲೈನ್ ಪ್ರಕಾರ. ಅದಾದರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹೂವನ್ನು. ಒಂದು ನಾವೇ ಮಾಡಿದ್ದೀವಿ ಅನ್ನೋದು ಖುಷಿ, ಮತ್ತು ಏನೋ ಕಲ್ತಾ ಇದ್ದೀವಿ ಅನ್ನೋದು ಖುಷಿ, ಅಥವಾ ಕಲ್ತ್ಕೊಂಡಿದ್ದೀವಿ ಅನ್ನೋದು ಖುಷಿ. ದೇವ್ರಿಗೆ ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಆ ತೃಪ್ತಿ ನಮಗೆ ಕೊಡುತ್ತೆ. ಅಂಗಡಿಗೆ ತಂದು ಹಾಕೋದಕ್ಕಿಂತ ನಾವೇ ಈ ಥರ ಮಾಡಿದ್ರೆ ಏನೋ ಒಂದು ಖುಷಿ, ಮತ್ತು ಒಂದು ಒಳ್ಳೆ ಹಾಬಿ ಆಗುತ್ತೆ. ಗಣೇಶನ ಹಬ್ಬಕ್ಕೆ ಇದಕ್ಕಿಂತ ಒಳ್ಳೆ ಹಾರ ಬೇಕೇನ್ರಿ? ಅವಶ್ಯಕತೆಯೇ ಇಲ್ಲ. ಇದಕ್ಕೆ ಬೇಕಾದರೆ ಕೆಳಗಡೆ ಒಂದೆರಡು ಹೂವನ ರೋಸ್ ಹೂವನ್ನು ಕಂಟೆ ಹಾಕಿದ್ರೆ ಒಂದು ಒಳ್ಳೆ ಹಾರ ಆಗುತ್ತೆ. ನೀವು ಈ ಥರ ಯಾವ ಹೂವದಲ್ಲೂ ಬೇಕಾದರೂ ಮಾಡ್ಕೋಬೋದು, ಯಾವ ಕಲರ್ಸಲ್ಲಾದರೂ ಮಾಡ್ಕೋಬೋದು. ನೋಡಿದ್ರಲ್ಲ ಎಷ್ಟು ಸಖತ್ತಾಗಿರೋ ಹಾರನ ತಯಾರಿಸ್ಬೋದು ನಮ್ಮ ಮನೆಯಲ್ಲೇ ಆರಾಮಾಗಿ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಕಳಿಸಿ. ಸೊ ಎಲ್ಲರ ಮನೆಗೂ ಹಬ್ಬ ಯೂಶಲಿ ಆಚರಿಸ್ತೀವಿ. ನೋಡಿ ಕಳಿಸೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಆ ಕಾಯಿಗೆ ಆ ಥರ ಸ್ವಲ್ಪ ಡೆಕೋರೇಷನ್ ಮಾಡಿ ಇಟ್ಬಿಟ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.